ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಪನ್ನೀರ್ ಕ್ಯಾಪ್ಸಿಕಮ್ ಮಸಾಲ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಶುರು ಮಾಡೋದಕ್ಕೆ ಮೊದಲು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನನ್ನ ಹೊಸ ವಿಡಿಯೋದ ಅಪ್ಡೇಟ್ಸ್ ಎಲ್ಲ ನಿಮಗೆ ಸಿಗುತ್ತೆ. ನಾನು ಮೊದಲನೇದಾಗಿ 1 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಪನ್ನೀರ್ನ ರೋಸ್ಟ್ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ 250 ಗ್ರಾಮ್ ಅಷ್ಟು ಪನ್ನೀರ್ ತೆಗೆದುಕೊಂಡಿದ್ದೀನಿ. ಲೋ ಫ್ಲೇಮ್ನಲ್ಲೇ ಇದನ್ನು 1-2-3 ನಿಮಿಷಗಳ ಕಾಲ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೆ ರೋಸ್ಟ್ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ, ಬಣ್ಣ ಚೇಂಜ್ ಆಗ್ತಾ ಇದೆ. ಎಲ್ಲ ಕಡೆಯೂ ನೀವು ಹಾಗೇ ರೋಸ್ಟ್ ಮಾಡ್ಕೊಳ್ಬೇಕು. ಈಗ ಇದಾಗಿದೆ, ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಈ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ. ಪೂರಿ, ಚಪಾತಿ ಮತ್ತು ಪರೋಟಾಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೇಮ್ ಪ್ಯಾನ್ಗೆ ನಾನು ಇವಾಗ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ ಒಂದು ದಪ್ಪ ಗಾತ್ರದ ಕ್ಯಾಪ್ಸಿಕಮ್ಮು ಹಾಗೆ ಒಂದು ಅರ್ಧ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಎರಡೂ ಕೂಡ ನಾವು ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿ ಸೇರಿಸ್ಕೊಳ್ಬೇಕು. ಇದನ್ನು 1-3 ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ಕ್ರಂಚಿಯಾಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ತುಂಬ ಬೇಯಿಸ್ಲಿಕ್ಕೆ ಹೋಗಬೇಡಿ, ಇದನ್ನು ಶ್ಯಾಲೋ ಫ್ರೈ ಮಾಡ್ಕೋಬೇಕಷ್ಟೇ. ಈಗ ಇದಾಗಿದೆ, ಇದನ್ನು ನಾನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಿದ್ದೀನಿ. ಈಗ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ. 2 ಟೀಸ್ಪೂನ್ ಎಣ್ಣೆ ಹಾಕ್ಕೊಂಡು 1 ಇಂಚಷ್ಟು ಶುಂಠಿ ಹಾಗೆ 1-2 ಟೀಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಹೆಸ್ಲನ್ನು ಹಾಕ್ಕೋಬೇಕು. 1-2 ಬ್ಯಾಡ್ಗೆ ಮೆಣಸಿನ್ಕಾಯನ್ನ ಹಾಕ್ಕೊಂಡು 1 ಟೇಬಲ್ಸ್ಪೂನ್ ಅಷ್ಟು ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 1 ದಪ್ಪ ಗಾತ್ರದ ಈರುಳ್ಳಿನ ಸೇರಿಸ್ಕೊಳ್ತಿದ್ದೀನಿ. ಇದನ್ನು ಕೂಡ ಅಷ್ಟೇ 1-2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಬೇಕು. ಗೋಡಂಬಿ ಹಾಕೋದ್ರಿಂದ ಥಿಕ್ನೆಸ್ ಕೂಡ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಇನ್ನೂ ಎನ್ಹಾನ್ಸ್ ಆಗುತ್ತೆ ಅಂತ ಹೇಳ್ಬೋದು. ಈಗ ಇದಕ್ಕೆ ನಾನು 1-3 ಟೊಮ್ಯಾಟೋನ ಹಾಕೊಳ್ತಿದ್ದೀನಿ. ಟೊಮ್ಯಾಟೊ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗ್ತಾ ಇದೆ. ಈ ಟೈಮ್ನಲ್ಲಿ ನಾವು ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೇಕು. ತುಂಬ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಈಗ ಇದನ್ನು ತಣ್ಣಗಾದ ನಂತರ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಸ್ಮೂತಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ನೀರು ಬೇಕು ಅಷ್ಟನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ನಾನಿಲ್ಲಿ 1 ಟೇಬಲ್ಸ್ಪೂನ್ ಅಷ್ಟು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಪಲಾವ್ ಎಲೆನ ಹಾಕ್ಕೊಂಡು 1 ಹಸಿಮೆಣಸಿನ್ಕಾಯನ್ನ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ 1¼ ಟೀಸ್ಪೂನ್ ಅಷ್ಟು ಸೋಂಪು ಕಾಳು ಹಾಗೆ 1/4 ಟೀಸ್ಪೂನ್ ಅಷ್ಟು ಅರಶಿನದ ಪುಡಿ, 1 ಟೀಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿನ ಹಾಕ್ಕೊಂಡು ಸಿಮ್ಮರಲ್ಲೇ ನಾವು ಇದನ್ನು 1 ನಿಮಿಷ ಬಾಡಿಸ್ಬೇಕು. ಯಾವುದೇ ಕಾರಣಕ್ಕೂ ಮಸಾಲೆನ ಬರ್ನ್ ಮಾಡೋಕ್ಕೆ ಹೋಗಬೇಡಿ, ಸೀಸಿದ್ರೆ ಟೇಸ್ಟ್ ಹೋಗುತ್ತೆ. ತಕ್ಷಣವೇ ನಾನಿಲ್ಲಿ ರುಬ್ಬಿಟ್ಕೊಂಡಂಥ ಮಸಾಲೆನ ಸೇರಿಸ್ಕೊಡ್ತಿದ್ದೀನಿ. ಇದನ್ನು 1-2-3 ನಿಮಿಷಗಳ ಕಾಲ ಈ ರೀತಿ ಕೈಯಾಡಿಸ್ಬೇಕು. ನೀಟಾಗಿ ಮಸಾಲೆ ಎಲ್ಲ ಅದ್ರ ಜೊತೆ ಮಿಕ್ಸಪ್ ಆಗಬೇಕು. ಇಷ್ಟಾದ ನಂತರ ನಾವು ಇದಕ್ಕೆ 1½ ಟೀಸ್ಪೂನ್ ಅಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ಳೋಣ. ಹಾಗೆ 1/2 ಟೀಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಆಲ್ರೆಡಿ ಅಚ್ಚಕಾರದ ಪುಡಿನ ಹಾಕಿದ್ವಿ ಎಣ್ಣೆ ಜೊತೆ, ಹಾಗಾಗಿ ಖಾರನ ನೋಡಿಕೊಂಡು ನೀವು ಅಚ್ಚಕಾರದ ಪುಡಿನ ಸೇರಿಸ್ಕೊಳ್ಳಿ. ಈಗ ಗ್ರೇವಿ ಕನ್ಸಿಸ್ಟೆನ್ಸಿ ಬರೋ ಹಾಗೆ ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕು. ತುಂಬ ತೆಳ್ಳಗೂ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪ ಗಟ್ಟಿಯಾಗೇ ಇರಲಿ, ಇದು ಗ್ರೇವಿ ಚೆನ್ನಾಗಾಗತ್ತೆ. ನಿಮಗೆ ಬೇಕಂದರೆ ಇನ್ನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಬೋದು. ಇದನ್ನು ಕ್ಲೋಸ್ ಮಾಡಿ 1-7-8 ನಿಮಿಷಗಳ ಕಾಲ ಮೀಡಿಯಂ ಉರಿನಲ್ಲೇ ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ, ಇದು ಬೇಯ್ತಾ ಇದೆ. ಇವಾಗ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಮಸಾಲೆ ಬೇಯಬೇಕು. ಈ ಟೈಮಲ್ಲಿ ನಾನು ರೋಸ್ಟ್ ಮಾಡಿದ್ದಂಥ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಪನ್ನೀರ್ನೂ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಕಡೆಯದಾಗಿ ನಾನು 1 ಟೀಸ್ಪೂನ್ ಅಷ್ಟು ಗರಂ ಮಸಾಲ, 1/2 ಟೀಸ್ಪೂನ್ ಅಷ್ಟು ಶುಗರ್ ಮತ್ತು 1 ಟೀಸ್ಪೂನ್ ಅಷ್ಟು ಕ್ರಶ್ ಮಾಡಿರುವಂಥ ಕಸೂರಿ ಮೇಥಿನ ಸೇರಿಸ್ಕೋಬೇಕು. ಸಕ್ಕರೆ ಹಾಕೋದ್ರಿಂದ ಅಂತೂ ತುಂಬಾ ಚೆನ್ನಾಗಿರುತ್ತೆ. ರೆಸ್ಟೋರೆಂಟ್ ಶೈಲಿನಲ್ಲಿ ಮಾಡ್ತಾರಲ್ಲ, ಅದೇ ಥರ ಬರುತ್ತೆ ಟೇಸ್ಟು. ಈಗ ಇದನ್ನು ಕ್ಲೋಸ್ ಮಾಡಿ 1-3 ನಿಮಿಷಗಳ ಕಾಲ ಸಿಮ್ಮರಲ್ಲಿ ಇಟ್ಟರೆ ಸಾಕು, ರೆಡಿಯಾಗಿಬಿಡುತ್ತೆ.
ತುಂಬಾನೇ ನೀವು ಕ್ಯಾಪ್ಸಿಕಮ್ ಬೇಯಿಸೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ರೋಸ್ಟ್ ಮಾಡಿದ್ರಿಂದ ಬೇಗನೆ ಬೇಯುತ್ತೆ. ನೋಡಿ ಈ ಟೈಮಲ್ಲಿ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಧನ್ಯವಾದಗಳು.